ವಿಜಯಪುರದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಸಮರ್ಪಕ ಅನುಷ್ಠಾನ ಮತ್ತು ಸಾರ್ವಜನಿಕರಲ್ಲಿ ವ್ಯಾಪಕ ಅರಿವು ಮೂಡಿಸುವ ಸಲುವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ ವತಿಯಿಂದ, ವಾರ್ತಾ ಇಲಾಖೆ ವತಿಯಿಂದ ಕರ್ನಾಟಕ ಜಿಲ್ಲೆಯಾದ್ಯಂತ ಹಮ್ಮಿಕೊಂಡಿರುವ ಅಭಿಯಾನಕ್ಕೆ ವಿಜಯಪುರದಲ್ಲಿ ಚಾಲನೆ ನೀಡಲಾಯಿತು. ಅಫಜಲ್ಪುರ್ ಪಟ್ಟಣದಲ್ಲಿ ಭೀಮಾ ನದಿ ಸ್ವರ್ಣ ಬ್ಯಾರೇಜ್ನಿಂದ ಕುಡಿಯುವ ನೀರು ಸರಬರಾಜು ಯೋಜನೆಯ ಅಂಕುಶ ಸ್ಥಾಪನೆಯನ್ನ ನಗರಾಭಿವೃದ್ಧಿ ಸಚಿವರಾದ ಬಸವರಾಜ ಭೈರತಿರವರು ನೆರವೇರಿಸಿದ್ರು. ದಿವ್ಯ ಸಾನ್ನಿಧ್ಯವನ್ನ ಶ್ರೀ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ವಹಿಸಿಕೊಂಡಿದ್ರು ಮತ್ತು ಜನಪ್ರಿಯ ಶಾಸಕರಾದ ಎಂ ವೈ ಪಾಟೀಲ್ ರವರು ಅಧ್ಯಕ್ಷತೆ ವಹಿಸಿದ್ರು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರು ಹಾಗೂ ಶಾಸಕರಾದ ಶ್ರೀ ನರಸಿಂಹ ನಾಯಕ ರಾಜುಗೌಡರವರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ್ರು. ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಕಾಲ ಅಂತಂದ್ರೆ ತಪ್ಪಾಗದಂತ ಅನ್ನಿಸ್ತದೆ. ಇದಕ್ಕೆಲ್ಲ ಈ ಒಂದು ಅನುದಾನ ಬರೋದಕ್ಕೆ, ಈ ಶಂಕುಸ್ಥಾಪನೆ ಆಗೋದಕ್ಕೆ ಕಾರಣೀಭೂತರು ಯಾರು ಅಂತಂದ್ರೆ ಈ ವೇದಿಕೆ ಮೇಲೆ ಇರುವಂತ ಯಂಗ್ಸ್ಟಾರ್. ನೀವು ಯಂಗ್ಸ್ಟಾರ್ ಅಂದ್ರೆ ನೀವು ಅರುಣ್ ಅವ್ರಿಗೆ ಅಂತ ಹೇಳ್ಕೋಬೇಡ್ರಿ, ನಮ್ಮ ಯಂಗ್ಸ್ಟಾರ್ ಬಂದು ಎಂ ವೈ ಪಾಟೀಲ್ ಸಾಹೇಬ್ರೆ. ನಮ್ಮ ಯಂಗ್ಸ್ಟಾರ್ ಸರ್ ಎಷ್ಟು ಈಗ ಏಜ್? 81 ಅಲ್ಲ 18 ಅಲ್ಲ, ನಿಮಗ್ ಕನ್ಫ್ಯೂಸ್ ಆಗ್ಯಾರ. ಯಾಕಂದ್ರೆ ನಮ್ ಸಾಹೇಬ್ರು ನಾವ್ ಅಧ್ಯಕ್ಷ ಆದ್ಮೇಲೆ ಬರೋರು ರಾಜಾ ಸಾಹ್ ಚೈತ್ರ ಕರ್ತದ್ದು ಇದು ಹೆಂಗಾರ ಮಾಡ್ಬೇಕು ನೋಡೋ ಸರ್, ನಾವು ಮಾಡ್ತೀವಿ ಸರ್, ಚಿಂತೆ ಮಾಡಬಾರ್ದು ಸರ್ ಅಂತ ನಮ್ಮ ಸಾಹೇಬ್ರು ರಿಕ್ವೆಸ್ಟ್ ಮಾಡೋದು. ಅವರು ಇಷ್ಟು ಮೃದುವಾಗಿ ಕೇಳ್ತಾರಲ್ಲ, ತುಮಕೂರಲ್ಲೇ ಬಿಟ್ಕೊಡಂದ್ರೆ ಬಿಟ್ಕೊಡ್ಬೋದಾ ಕೇಳ್ತಾರೆ. ಇಲ್ಲ ನನಗೆ ಮನಸ್ಸೇ ಬರಲ್ಲ, ಯಾಕ್ರಿ ರಾಜಗೋಪಾಲ್ ಅಪ್ಪರ ಅಷ್ಟು ಮುಗಿದ ನಮ್ಮ ಸಾಹೇಬ್ರು ಕೇಳ್ತಾರೆ. ನಾನು ಆಯ್ತುರಿ ಸರ್ ಹೆಂಗ್ ಚಿಂತೆ ಮಾಡ್ಬಾಡ್ರಿ, ಹೆಂಗಾರ ಮಾಡಿ ಮಾಡೋಣ ಅಂತ ಹೇಳಿ ಅವ್ರಿಗೆ ಇನ್ನೊಂದು ಅಂಜಿಕೆ ಕಾಡಕತ್ತಿತ್ತು. ತಮ್ಮಿಂತ ಸರ್ಕಾರ ಇದ್ದಾಗ ಅವ್ರು ಬೇರೆ ಇತ್ತು, ಈ ನಮ್ಮ ಸರ್ಕಾರ ಬರೋಣ ಎಲ್ಲಿ ಕಟ್ ಮಾಡ್ತಾರೆ ಏನಪ್ಪ ಅಂತ ಚಿಂತೆ ಭಾಳ ಇತ್ತು. ಆದ್ರೆ ನಾವು ಅಧ್ಯಕ್ಷ ಆದ್ಮೇಲೆ ಸ್ವಲ್ಪ ಇಲ್ಲಿ ಬಿಡು ನಮ್ಮ ಹುಡುಗ ಹೆಂಗಿದ್ರೆ ಅಧ್ಯಕ್ಷ ಏನಂತ ಸ್ವಲ್ಪ ನಿಟ್ಟು ಬಿಟ್ಟಿದ್ರು. ನಾವು ಹೇಳಿದ್ರಿಲ್ಲ ಸರ್, ಯಾಕಂದ್ರೆ ಈ ನಮ್ಮ ಭಾಗ ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ಅಜ್ಜ ಅಲ್ಲಿ ನಿಂತು ಜಗಳ ಹೇಳಕತ್ತಿದ್ದ ಯು ಜಿ ಡಿ ಮಾಡ್ಬೇಕ್ರಿ ಅಂತ ಅಜ್ಜ ನನ್ ಕೇಳಿ ಬಿರ್ತಪ್ಪ. ನಾ ನೋಡ್ರಿ ಯು ಜಿ ಡಿ ವಾಟರ್ ಸಪ್ಲೈ ಈಗ ತರ ಕತ್ತಿ, ನಾನು ಯಾವಾಗ ಮೀಟಿಂಗ್ ಮಾಡತ್ತೆ ನೋಡ್ತಿರ್ತೇನೆ ಬೇರೆ ಭಾಗಗಳಲ್ಲಿ ಫೋರ್ತ್ ಫೇಸ್ ಫಿಫ್ತ್ ಫೇಸ್ ಒಬ್ಬ ಬಂದು ನನಗೊಬ್ರು ಶಾಸಕರು ಜಗಾಡಕತ್ತಿರು. ಏನ್ ಸರ್ ಎಂತ ಮಾರಿದೆ ನೀವು ಅಧ್ಯಕ್ಷ ಆದ್ಮೇಲೆ ನಮ್ ಕೆಲಸ ಮಾಡಿಲ್ಲ ಮಂಡಿ ಬಿಸಿ ಆಗುದು ಉಂಟು ಅಂತಿದ್ದ. ನಾನು ಯಾಕೆ ಮಂಡಿ ಬಿಸಿಯಾಗಿ ತೊಗೊಂಬರೇ ನಿನಗಂತ ನಾವು ನಮ್ಮ ಭಾಷೆನ ನಾವು ಐದನೇ ಯೋಜನೆ ನೀವು ಇನ್ನೂ ಪ್ರಾರಂಭ ಮಾಡಿಲ್ಲ ಅಂತ ನಾನು ಅಂದೆ. ನಮಗೆ ಮೊದಲನೇ ಸ್ಟಾರ್ಟ್ ಆಗಿಲ್ಲ, ನೀವು ಐದನೇ ಬೇಕೇನಂದ್ರೆ ಆ ಭಾಗದಾಗ ಎಲ್ಲ ಅಷ್ಟು ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಥರ್ಡ್ ಫೋರ್ತ್ ಫಿಫ್ತ್ ತನ ಹೋಗ್ಬಿಟ್ರ ಫೇಸ್ ಅಂತಂದ್ರೆ ಹಾಗೆ ನಾವಿನ್ನ ಫಸ್ಟ್ ಫೇಸ್ನಾಗ ಇದೀವಿ. ನಾನಂದೆ ಹೆಂಗಾರ ಆಗಲಿ ಸರ್ ಎಂ ಎಸ್ ಪಾಟೀಲ್ ಸಾಹೇಬ್ರೆ ನಾನು ಬಿಡೋಂಗಿಲ್ಲ ಅಂತ ಹೇಳಿ, ಯಾಕಂದ್ರೆ ನಮ್ಮ ತಾಯಿಬ್ರು ಇದು ಒಪ್ಪಿಗೆ ಕೊಟ್ಟಿದ್ರು ಮಾಲೀಕಣ್ಣನು ಮಾಡಂತ ಹೇಳಿ ಮತ್ತೆ ಎರಡು ಕಡೆ ಒಪ್ಪಿಗೆ ಸಿಕ್ಕಂಗೆ ನಾವೇ ಹಾಕ್ಬಿಡಮ್ಮ ಅಂತೇಳಿ ಅರುಣ್ ಅಂತೂ ನಮ್ಮ ದಿನ ಗಂಟೆಗಳ ಫೋನ್ ಹಚ್ಚಿ ಅಣ್ಣ ನೋಡ ನಾನಂದೆ ಇಲ್ಲ ಮಾಡೇ ಮಾಡ ನಮ್ಗೆ ಅಭಿಮಾನ ಇದ್ದೆ ಸರ್, ಎರಡನೇ ನಮ್ಮ ಸಾಹೇಬ್ನ ಮಾಡ್ತೀವಿ ಚಿಂತೆ ಮಾಡಬಾರ್ದು ಸರ್ ಅಂತ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಹಂಗಾಗಿ ಇವತ್ತು ಒಳ್ಳೆ ನಮ್ಮ ಕಾಂಟ್ಯಾಕ್ಟ್ ಧೈರ್ಯ ಹಾಕೋದು ನಾನು ಯಾವ್ದಾದ್ರು ಮಾಡಿ ಇವರಿಗೆ ಇವ್ರ ಕಡೆಯಿಂದ ಈ ಯೋಜನೆ ಲಾಭ ಪಡಿಬೇಕು ಅಂತ ಕೇಳಿದಾಗ ಮೊದಲನೇದಾಗಿ ಅವರು ಅಧಿಕಾರ ತೆಗೆದುಕೊಂಡು ಮೊದಲನೇದು ಯಾವುದಾದ್ರೂ ಮಂಜೂರು ಮಾಡಿ ಕೊಟ್ಟಿದ್ದಿರಂತಂದ್ರೆ ಅಫಜಲ್ಪುರ್ ಭೀಮಾ ಯೋಜನೆ ಮಾತ್ರ ಅವ್ರು ಮಾಡಿಕೊಟ್ಟಿದ್ದ. ಅದಾದ್ಮೇಲೆ ಶಾಪುರ್ ಆಗಲಿ ಗುರ್ಪುರ್ ಆಗಲಿ ಆಮೇಲೆ ಬೇರೆ ಬೇರೆ ದೇವಗಳಿಗಾಗಲಿ ಇವೆಲ್ಲ ಈ ಯೋಜನೆ ಮುಗಿದ ಮೇಲೆ ಬೇರೆ ಯೋಜನೆಯನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಅವರಿಗೆ ಎಷ್ಟು ಕೃತಜ್ಞತೆ ಬಂದರೂ ಕಡಿಮೆ. ಆದ್ದರಿಂದ ಇವತ್ತು ಇಂಥ ಯೋಜನೆಯನ್ನು ನಾವು ಸದ್ಬಳಕೆ ಮಾಡಿಕೊಳ್ಬೇಕು. ಮತ್ತು ಅವರಲ್ಲಿ ಇನ್ನೊಂದು ವಿನಂತಿ ನಾನು ಮಾಡಿದ್ದೆ,
ಅವರಿಗೆ ಪತ್ರ ಕೂಡ ನಾನು ಅರ್ಪಿಸಿದೆ. ಇವತ್ತು ಭೀಮಾ ನದಿಯಿಂದ ನೀರು, ಇವತ್ತು ನಮ್ಮ ಟ್ರ್ಯಾಕ್ಟರ್ ನೀರು